ಲವ್ ಮೊಕ್ಟೈಲ್ ಕನ್ನಡದ ಈ ವರ್ಷದ ಸೂಪರ್ ಹಿಟ್ ಸಿನಿಮಾ. ಲಾಕ್ಡೌನ್ಗೂ ಮುಂಚೆ ರಿಲೀಸ್ ಆಗಿದ್ದ ಈ ಸಿನಿಮಾ ಚಿತ್ರಮಂದಿರದಲ್ಲಿ ಸಿನಿ ರಸಿಕರನ್ನು ಮೋಡಿ ಮಾಡಿತ್ತು. ಲಾಕ್ಡೌನ್ನಿಂದ ಚಿತ್ರಮಂದಿರಗಳು ಬಂದ್ ಆದ ನಂತರ ಈ ಸಿನಿಮಾ ಓಟಿಟಿಯಲ್ಲೂ ಸಖತ್ ಸೌಂಡ್ ಮಾಡಿತು. ಈಗಾಗಲೇ ಡಾರ್ಲಿಂಗ್ ಕೃಷ್ಣ ಲವ್ ಮೊಕ್ಟೈಲ್ ಸಿನಿಮಾದ ಸೀಕ್ವೆಲ್ ತಯಾರಿಯಲ್ಲಿ ತೊಡಗಿದ್ದು ಈಗಾಗಲೇ ಚಿತ್ರದ ಬಹುತೇಕ ಶೂಟಿಂಗ್ ಮುಕ್ತಾಯವಾಗಿದೆ. ಹೀಗಿರುವಾಗ ಇದೀಗ ಲವ್ ಮೊಕ್ಟೈಲ್ ಸಿನಿಮಾ ರೀರಿಲೀಸ್ ಮಾಡೋ ಪ್ಲಾನ್ನಲ್ಲಿ ಇದ್ದಾರೆ ಮಿಲನಾ ಮತ್ತು ಡಾರ್ಲಿಂಗ್ ಕೃಷ್ಣ. ಅನ್ಲಾಕ್ 5.0 ನಿಂದ ಈಗಾಗಲೇ ಅಕ್ಟೋಬರ್ 15ರಿಂದ ಚಿತ್ರಮಂದಿರಗಳನ್ನು ತೆರೆಯಲು ಅನುಮತಿ ನೀಡಿದ್ದು ಕೆಲವೊಂದಿಷ್ಟು ನಿಯಮಾವಳಿಗಳನ್ನು ಅನುಸರಿಸಿ ಥಿಯೇಟರ್ ಓಪನ್ಗೆ ಅನುಮತಿ ದೊರೆತಿದೆ. ಇನ್ನು ಥಿಯೇಟರ್ ಓಪನ್ ಆದರೂ ಸಿನಿಮಾ ರಿಲೀಸ್ ಮಾಡಲು ನಿರ್ಮಾಪಕರು ಹಿಂದೇಟು ಹಾಕುತ್ತಿದ್ದು ಚಿತ್ರಮಂದಿರದ ಕಡೆ ಪ್ರೇಕ್ಷಕರು ಬರುತ್ತಾರೋ ಇಲ್ಲವೋ ಅನ್ನೋ ಅನುಮಾನಗಳು ಶುರುವಾಗಿದೆ. ಇನ್ನು ಹಳೆಯ ಹಿಟ್ ಸಿನಿಮಾಗಳನ್ನು ರೀರಿಲೀಸ್ ಮಾಡಿದರೆ ಪ್ರೇಕ್ಷಕರನ್ನು ಥಿಯೇಟರ್ ಕಡೆ ಬರುವಂತೆ ಮಾಡಬಹುದು ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು. ಇದೀಗ ಲವ್ ಮೊಕ್ಟೈಲ್ ಸಿನಿಮಾವನ್ನು ರೀರಿಲೀಸ್ ಮಾಡುವ ಮೂಲಕ ಶುಭಾರಂಭ ಮಾಡಲು ಡಾರ್ಲಿಂಗ್ ಕೃಷ್ಣ ಮನಸ್ಸು ಮಾಡಿದ್ದಾರೆ. ಇದರಂತೆ ಅಕ್ಟೋಬರ್ 16ರಂದು ಸಿನಿಮಾ ರೀರಿಲೀಸ್ ಆಗ್ತಾ ಇದ್ದು ಕೆಲವು ಪ್ರಮುಖ ಥಿಯೇಟರ್ಗಳಲ್ಲಿ ಲವ್ ಮೊಕ್ಟೈಲ್ ಪ್ರದರ್ಶನ ಕಾಣಲಿದೆ. ಈಗಾಗಲೇ ಜನರನ್ನು ಮೋಡಿ ಮಾಡಿರೋ ಲವ್ ಮೊಕ್ಟೈಲ್ ಸಿನಿಮಾ ಲಾಕ್ಡೌನ್ ನಂತರ ಮೊದಲ ಬಾರಿ ಥಿಯೇಟರ್ ಓಪನ್ ಆಗ್ತಾ ಇದ್ದು ಪ್ರೇಕ್ಷಕರನ್ನು ಚಿತ್ರಮಂದಿರಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗುತ್ತಾ ಕಾದು ನೋಡಬೇಕು.